ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅಥವಾ ಮಲಪಶಿರ್ತಾವರ್. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರಿಂದ ನೋಡ್ತಾ ಇದ್ದೀರಿ. ಅವು ಯಾವ ಸುದ್ದಿಗಳು ಇವತ್ತು ಅಂಥವು ಏನು ಅಭಿವರಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದ್ದಾವೆ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಯ ಜೊತೆಗೆ ಈ ಒಂದು ಸುದ್ದಿಗಳನ್ನು ವಾರ್ ಮಾಡಿದೆ ನಾನು. ನಮ್ಮ ಊರಿನಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಇಷ್ಟು ವರ್ಷ ಒಂದಾಗಿ ಜೀವನ ಮಾಡಿದ್ದಾರೆ. ಯಾವುದೇ ಷಡ್ಯಂತ್ರಕ್ಕೆ ಕೆಲವರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಹುಷಾರಂತಕ್ಕಂಥ ಮಾತನ್ನು ಅವಾಗ ಮುಂದೆ ಇನ್ನೂ 2-3 ಟಾರ್ಗೆಟ್ಗಳಿದ್ದು ಇವರು ಇತಿಹಾಸ ಹೇಳ್ತೀನಿ ನಾನು. ನಾನು ಸುಳ್ಳು ಹೇಳ್ತಾ ಇಲ್ಲ. ಆ ಮಸೀದಿ ಮುಂದೆ ಯಾರ್ಯಾರು ಏನೇನು ಪ್ರಚೋದನೆ ಭಾಷೆ ಮಾತಾಡಿದ್ದಾರೆ ಅನ್ನೋದೆಲ್ಲ ವಿಡಿಯೋ ರೆಕಾರ್ಡಿಂಗ್ ಇದೆ. ಬರೀ ದಲಿತರ ಅಂಗಡಿ ಹೊಡೆಯೋದಷ್ಟೇ ಅಲ್ಲ ಇವ್ರ ಉದ್ದೇಶ. ಯಾವ್ ಹೇಳಿದ್ರೆ ನಿಮಗೆ ಮಸೀದಿ ಮುಂದೆ ಹೊಡೆಯಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ? ಶ್ರದ್ಧಾ ಮಂದಿರಗಳನ್ನು ಮುಟ್ಟಬೇಕಾದ್ರೆ ಕನಿಷ್ಠ ಜ್ಞಾನ ಇರಬೇಕು ತಾನೆ? ವಿಠಲ್ ಮಂದಿರದ ಮುಂದೆ ತಗಡು ತಗ್ಸಕ್ಕೆ ಯಾರು ಹೇಳಿದ್ರು ನಿಮಗೆ? ಯಾರು DC ಆದೇಶ ಮಾಡಿದ್ದಾನ? ಆದೇಶದ ಪ್ರತಿ ಇದೆಯಾ? ಚೀಫ್ ಆಫೀಸರ್ ಆದೇಶ ಮಾಡಿದ್ದಾನ? ಎಲ್ಲಿದೆ ಪ್ರತಿ? ಏನು ದಾದಾಗಿರಿ ಅದಕ್ಕೆ ಮತ್ತೆ 100 ಪೊಲೀಸ್ ವ್ಯಾನ್ಗಳು ರಿಸರ್ವ್ ವ್ಯಾನ್ ತಂದು ಪೊಲೀಸರ ಕಣದ ಎದುರಿಸೋದು. ಮತ್ತೆ ಪುಣ್ಯಾತ್ಮ ಸಂಭಾಯಿತು ರಾಜಕಾರಣ ಯಾರು ಅಧಿಕಾರ ಕೊಟ್ರು ನಿಮಗೆ? ಪೊಲೀಸ್ ಇಲಾಖೆ ಕೇಳ್ತೀನಿ. ಏನೀಗ DC ಆದೇಶ ಮಾಡಿದ್ದಾರೆ? ಯಾರು ಅಧಿಕಾರ ಕೊಟ್ರು ನಿಮಗೆ? ಬಡವ್ರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ರಪ್ಪ? ತೋರಿಸಿದ್ರೆ ಎಲ್ಲಿದೆ ಅಂತ ತೋರಿಸಿದ್ರೆ ಆದೇಶಕ್ಕೆ ಹೋಗ್ತದೆ. ಅಲ್ಲಿಂದ ಹೊಡ್ಕೊಂಡ್ ಬರ್ತಾರೆ. ಬೆಳಿಗ್ಗೆ 1 ಗಂಟೆಗೆ ಫಸ್ಟ್ ಟಾರ್ಗೆಟ್ ಇದೆ ಅಂತ ಅವರು JCB ತಪ್ಪದಂಗೆ ಹೇಳ್ತಾರೆ. ಹೇ ಮೊದಲು ಅದು ನೋಡಿ, ಹೆಣ್ಮಕ್ಳು ಪಾಪ ಎಲ್ಲ ಬಾಡ್ತಾ ಇದ್ರು. ಇವರೆಲ್ಲ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು, ಲೈವ್ ನೋಡ್ತಾ ಇದ್ದೆ ನನ್ನ ಮನೆ ಕೂತ್ಕೊಂಡು ಎಲ್ಲ ನೋಡಿದ್ರೆ ಮಲ್ಲ ರೆಕಾರ್ಡಿಂಗ್ ಇದೆ. ನಾಳೆ ಕೋರ್ಟಲ್ಲಿ ಎಲ್ಲ ಹೋಗ್ತದೆ. ಚೀಫ್ ಆಫೀಸರ್ ನಿನ್ನ ಮನೆ ಕಳಿಸ್ತಾ ಬಿಟ್ರೆ ನನ್ನ ಹೆಸರುಗಳನ್ನು ಕರಿಬೇಡ, ನಿಮ್ ನೋಡ್ತಾ ಇರೋ. ಏನ್ ಅನ್ಕೊಂಡಿದ್ಯ? ಇಲ್ಲಿ ಹೆಣ್ಮಕ್ಳು ಪಾಪ ಕಾಲು ಹಿಡ್ಕೊಂಡು ಹೇಳ್ತಾ ಇದ್ದಾರೆ. ಮತ್ತು
ಅಧಿಕಾರಿಗಳ ದುರುಪಯೋಗದ ಅಧಿಕಾರಿಗಳನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಂಡ ಜಮೀರ್ ಅಹ್ಮದ್ ಖಾನ್ ಅಂತಂದ್ರೆ ಎಲ್ಲದರ ಮೇಲೆ ಹಿಡಿತವನ್ನ ಸಾರಿಸಿದ. ಅವ್ರಿಗೆ ಏನಾಗ್ಯದ, ಸಚಿವ ಸ್ಥಾನ ಕೊಟ್ಟರು. ಸಚಿವ ಸ್ಥಾನಕ್ಕೆ ಹೆಂಗಂದ್ರೆ ಆರೋಗ್ಯಡಿ ಕೈಯಾಗ ಆರ್ತಿ ಕೊಟ್ರೆ ಆರು ತಾಸು ಕೆಳಗಟ್ಟಿದ್ರು. ಹಂಗ ಅವ್ನಿಗೆ ಆರೋಗ್ಯಡಿ ಆಗಿಬಿಟ್ಟಾರ. ಅವ್ನ ಕೈಯಾಗ ಏನ್ ಕೊಟ್ಟ, ಏನ್ ಎಲ್ಲ ನಂದ, ಎಲ್ಲ ನಂದ, ಎಲ್ಲ ನಂದ. ಇವ್ರ ಅಪ್ಪನ ಆಸ್ತಿ ಏನ್ರಿ ಇದು ಭಾರತ? ಆರಕ್ಷಕ ಇಲಾಖೆ ಬರುತ್ತೆ, ಅವನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನನ್ನ ಪ್ರತಿಭಟನೆ ಮುಂದುವರಿಸುತ್ತೇನೆ. ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈರಳಿಸ್ತೇನೆ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.